ಸಾರಿಗೆ ನೌಕರರ ಪ್ರತಿ ತಿಂಗಳ ಅರ್ಧ ವೇತನ ಪಾವತಿಸುತ್ತಿರುವುದನ್ನು ಖಂಡಿಸಿ ಸೋಮವಾರ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಿದರು. ಕೊರೋನಾ ಎರಡನೇ ಅಲೆಯ ಬಳಿಕ ಸಾರಿಗೆ ನಿಗಮಗಳ ನೌಕರರಿಗೆ ಸಂಬಳವನ್ನು ನಿಯಮಿತವಾಗಿ ಸಂದಾಯ ಮಾಡದೆ ಎರಡು ಕಂತುಗಳಲ್ಲಿ ಪಾವತಿಸುತ್ತಿರುವುದು ಎಲ್ಲ ಕಾರ್ಮಿಕರಿಗೆ ತೊಂದರೆ ಆಗುತ್ತಿದ್ದು ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಸಾಕಷ್ಟು ತೊಂದರೆ ಆಗುತ್ತಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ವೇಜಸ್ ಕಾಯ್ದೆ ಪ್ರಕಾರ ನಿಗದಿತ ದಿನದಂದು ಸಂಬಳ ನೀಡದೆ ಹೋದಲ್ಲಿ ಕಾನೂನು ಉಲ್ಲಂಘನೆಯಾಗುತ್ತದೆ. ಆದ್ದರಿಂದ ಸಾರಿಗೆ ಸಚಿವರು ನಮ್ಮ ಕಷ್ಟವನ್ನು ಅರಿತು ಸರಿಯಾದ ಸಮಯದಲ್ಲಿ ಪೂರ್ಣ ಸಂಬಳ ಹಾಕಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಈ ವೇಳೆ ಕೆಎಸ್ ಶರ್ಮಾ, ಗಂಗಾಧರಯ್ಯ, ಎನ್ಆರ್ ದೇವರಾಜ್ ಸೇರಿದಂತೆ ಇನ್ನಿತರ ಉಪಸ್ಥಿತರಿದ್ದರು. ರಾಜಿರೆಮಾಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.